ನಮಸ್ಕಾರ. 511ನೇ ಕನಕ ಜಯಂತಿಯ ಹಾರ್ದಿಕ ಶುಭಾಶಯಗಳು ತಮಗೆಲ್ಲರಿಗೂ. ಇವತ್ತು 500 ವರ್ಷ ಕಳೆದರೂ ಕೂಡ ಕನಕ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಅವನ ನೆನಪು ಹಾರಲಿಲ್ಲ. ಯಾಕಂದರೆ ನೆನಪು ಹಾರದಿರುವಂಥ ಒಂದು ಜೀವನವನ್ನು ನಡೆಸೋದ್ರ ಜೊತೆ ಆದರ್ಶಮಯವಾದ ಜೀವನ ಮುಂದೆ ಯಾರು ಬದುಕ್ತಾರೋ ಅವರಿಗೂ ಕೂಡ ಯಾವ ರೀತಿ ನಾವು ಇರಬೇಕಂತ ಹೇಳಿದರು. ಕುಲ ಕುಲ ಕುಲವೆಂದು ಬಡೆದಾಡದಿರಿ, ನಿಮ್ಮ ಕುಲವನೇನಾದರೂ ಬಲ್ಲಿರ ಅಂತ ಹೇಳಿದರು. ಆದರೆ ಅದನ್ನು ನಾವು ಹೇಳ್ತೇವೆ, ಆದರೆ ನಡವಳಿಕೆ ಒಳಗೆ ಇಲ್ಲ. ನಾವು ಮತ್ತಿವರು, ನಾವು ಅವರು, ನಾವು ಹಿಂಗಿದ್ದೀವಿ ಹೇಳ್ರಿ, ಯಾರು ಬಿಟ್ಟಿವಿ ನಾವು? ಅದು ಕನಕ ಜಯಂತಿ ಆಚರಿಸೋದ್ ಜೊತೆ ನಾವೆಲ್ಲರೂ ಒಂದು ಮನುಷ್ಯ ಕುಲ ಒಂದು ಅನ್ನುವಂಥ ಭಾಗಕ್ಕೆ ನಾವು ಬಂದರೆ ಕನಕ ಜಯಂತಿ ಆಚರಿಸಿದ್ದಕ್ಕೆ ಸಾರ್ಥಕ ಆಗ್ತದೆ. ನಾವು ಚಿಕ್ಕವರಿದ್ದಾಗ ಶಾಲೆಯೊಳಗೆ ಮಾಸ್ಟರ್ ಭಾಳಷ್ಟು ಒಳ್ಳೆ ಒಳ್ಳೆ ಕಥೆ ಹೇಳ್ತಿದ್ದೆ ಕನಕದಾಸರ ಬಗ್ಗೆ. ಒಂದು ಸಲ ನಮ್ಮ ಮಾಸ್ಟರ್ ಹೇಳಿದರು, ಏ ನಿಮಗೆಲ್ಲರಿಗೂ ಬಾಳೆಹಣ್ಣು ಕೊಟ್ಟರು, ಒಮ್ಮೆಲೆ ಏನೂ ಹೇಳಿಲ್ಲ, ನಿಮಗೆಲ್ಲರಿಗೂ ಬಾಳೆಹಣ್ಣು ಕೊಟ್ಟ ಯಾರೂ ಇಲ್ಲದಲ್ಲಿ ತಿಂದು ಬರಲಿ ಅಂದರೆ ಎಲ್ಲೆಲ್ಲಿಂದ ತಿಂದು ಬರ್ತೀರಿ ಅಂತ ಕೇಳಿದೆ. ನಾವು ಒಬ್ಬೊಬ್ಬರು ಎದ್ನಿ ಅಂತ ಹೇಳಿದೆ. ಯಾರೂ ಇಲ್ಲದಲ್ಲಿ ಒಂದು ಇದಕ್ಕೆ ಬಾಗಲ್ದಾಗ ಹಾಕ್ಕೊಂಡು ಒಂದು ರೂಮ್ನಾಗ ನೀವು ತಿಂದು ಬರ್ತೀವ್ರಿ ಹಂಗೆಲ್ಲ ಹೇಳಿದೆ. ಹಂಗನ ಮಾಸ್ತರ್ ಹೇಳಿದರು, ಕನಕದಾಸರು ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕನಕದಾಸರು ಹಿಡಿದೆ ಬಾಳೆಹಣ್ಣು ಕೊಟ್ಟು ಏನು ಹೇಳಿದರು ವ್ಯಾಸರಾಯರು, ಯಾರೂ ಇಲ್ಲದಲ್ಲಿ ಅದನ್ನು ತಿಂದು ಬರಬೇಕು ಅವ್ರಿಗೆ ಪ್ರೈಸ್ ಅಂತ ಹೇಳಿದ್ರು. ಖುಷಿಯಾಗ್ಬಿಡ್ತೆ. ಮೊದಲಿಗೆ ತಿನ್ಲಿಕ್ಕೆ ಕೊಟ್ಟದ್ದು, ಎರಡನೇದು ಯಾರು ಇಲ್ಲದಲ್ಲಿ ಅಂದ್ರೆ ಏನು ಭಾಳ ಸುಲಭ ಅದ ಅಂದ್ರೆ, ಒಬ್ಬರೇ ಅವ್ನು ಕೋಲೆ ಆಗಿದ್ರು, ಒಬ್ರು ಕತ್ಲದಾಗ ಹೋಗಿ ತಿಂದರು, ಒಬ್ರು ಮ್ಯಾಲೆ ಹೋಗಿ ತಿಂದರು, ಒಬ್ರು ಗಿಡ ಹತ್ತಿ ತಿಂದರು, ಒಬ್ರು ಮುಚ್ಕೊಂಡು ತಿಂದರು, ಒಬ್ರು ಹಾಸಿಗೆ ಹಾಸ್ಕೊಂಡು ತುಂಬ ಮುಚ್ಕೊಂಡು ತಿಂದು ಬಂದರು, ಎಲ್ಲರೂ ತಿಂದು ಬಂದ್ರೆ ವೆರಿ ಗುಡ್, ಎಲ್ಲರೂ ತಿಂದು ಬಂದ್ರಿ, ಹ್ಞೂ ರೀ, ಎಲ್ಲೆಲ್ಲಿ ತಿಂದು ಬಂದ್ರಿ ಹೇಳಿದ್ರು. ಆದರೆ ಕನಕದಾಸ ಮಾತ್ರ ಹೇಳಿದ, ಈ ಬಾಳೆಹಣ್ಣು ವಾಪಸ್ ತೊಗೊಳ್ರಿ. ಯಾಕೆ ಕನಕ ಬಾಳೆಹಣ್ಣು ತಿನ್ನಲಿಲ್ಲ? ಇಲ್ಲ. ಯಾಕೆ ತಿನ್ನಲಿಲ್ಲ? ಇಲ್ಲ, ನಾನು ಯಾರೂ ಇಲ್ಲದಲ್ಲಿ ತಿನ್ಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಎಲ್ಲ ಕಡೆ ದೇವರಿದ್ದಾನೆ, ನಾನು ಎಲ್ಲಿ ಹೋದರೂ ಕೂಡ ದೇವರಿದ್ದಾನೆ. ಹೀಗಾಗಿ ಅವನ ಕಣ್ಣು ತಪ್ಪಿಸಿ ತಿನ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ನಾವು ವಾಪಸ್ ತಂದೆ. ಎಂಥ ಅದ್ಭುತ ಅಧ್ಯಾತ್ಮ! ಎಲ್ಲಿ ನೋಡಿದಲ್ಲೆಲ್ಲೂ ದೇವರಿದ್ದಾನೆ. ಪ್ರತಿ ಸೃಷ್ಟಿಯ ಕಣ ಕಣದೊಳಗೆ ದೇವರಿದ್ದಾನೆ. ಇರ್ತಾನೋ ದೇವಿ, ಇರ್ತಾನೋ ಇರ್ತಾನ, ನಮ್ಮನ್ನು ಹೆಂಗೆ ಮರೀತಾನೋ ಇರ್ತಾನ ಅನ್ನುವಂಥ ಭಾಗ ಕನಕದಾಸರು ಹೇಳಿದಾಗ ಸೂಪರ್ ಅನಿಸ್. ಇನ್ನೊಂದು ಕೂಡ ಕನಕದಾಸರ ಬಗ್ಗೆ ನಾವು ನೆನೆಸ್ಕೋಬೇಕು. ಎಲ್ಲ ಪಾಂಡಿತ್ಯ ಅಥವಾ ಎಲ್ಲ ಪಂಡಿತರ ಜೊತೆ, ಎಲ್ಲರ ಜೊತೆ ಅವರು ಕೂಡ್ತಾಯಿದ್ರು. ಅವ್ರಿಗೆ ತುಂಬ ಗೌರವನೂ ಇತ್ತು. ನಾವೇನು ವಿಚಾರ ಮಾಡಿ ಅವ್ರನ್ನ ಬೇರೆ ಇಡ್ತಿದ್ರು, ಹಂಗೇನು ಇಲ್ಲ. ನಾವು ಈಗ ಏನು ಹಿಂಗಿದ್ದೀವಿ, ನನ್ನ ವಿಚಾರದ ಪ್ರಕಾರ ಹೇಳ್ಕೊತಾ ಹೋಗ್ತೀವಿ, ಹಂಗಿರಲಿಲ್ಲ. ಅನೇಕ ದಾಸರು ಅವ್ರಿಗೆ ಸಾಕಷ್ಟು ಮರ್ಯಾದೆ ಕೊಟ್ಟರು. ಕನಕ ಜಯಂತಿ ದಿವಸ ನಾನು ಸಣ್ಣವರಿದ್ದಾಗ ಸ್ಕೂಲಿನಲ್ಲೇ, ಮಠದಲ್ಲೇ, ದೊಡ್ಡ ದೊಡ್ಡ ಗುಡಿಗಳಲ್ಲೇ ಕನಕದಾಸರ ಹಾಡಿನ ಕಾಂಪಿಟೇಷನ್ ಇಡ್ತಿದ್ರು. ಕನಕನ ಮುಂಡಿಗೆಗೆ ಬಗ್ಗೆ ಹೇಳ್ತಾಯಿದ್ರು. ಹಂಗಾಗಿ ಈಗೇನಾಗಿದೆ, ನಾವು ಸಪ್ರೇಟ್ ಮಾಡಿಬಿಟ್ಟಿವಿ ಕನಕದಾಸರವರು ಇವರು ಇವ್ರ ಪೈಕಿ ಇವ್ರಿಗೆ ಹಂಗಿಲ್ಲ. ಅದಕ್ಕೆ ಕನಕದಾಸರು ಇದ್ದಾಗನ ವ್ಯಾಸ ಹೇಳಿ ಕೇಳ್ತಾರ, ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಇದ್ರಿಗೆ ಯಾರು ಹೋಗ್ಬೋದು ಅಂತ ಕೇಳಿದರು. ಎಲ್ಲರೂ ಮಹಾಪಂಡಿತರು, ಜ್ಞಾನಿಗಳು, ಸಾಧಕರು. ಅವ್ರು ಹೇಳಿದರು, ನಾನು ಹೋಗ್ಬೋದು, ನಾನು ಹೋಗ್ಬೋದು, ನಾನು ಹೋಗ್ಬೋದು. ಯಾಕೆ, ಹೆಂಗೆ, ಏನೇನು ಮಾಡೀನಿ, ಯಾಕೆ ಹೋಗ್ಲಿಕ್ಕೆ ನಾನು ಅರ್ಹ ಇದ್ದೀನಿ, ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ಬರೋಬ್ಬರಿ ಆಯ್ತು. ಕೊನೆಗೆ ಇಲ್ಲ ಇಲ್ಲ ಅಂದರು ಗುರುಗಳು. ಕನಕ ಹೇಳ್ದ, ನಾನು ಹೋದ್ರೆ ಹೋಗ್ಬೋದು ಅಂದರು. ಎಲ್ಲರಿಗೂ ಸಿಟ್ಟು ಬಂದುಬಿಡ್ತೆ, ಏನೋ ನೀ ಹೆಂಗೆ ಹೋಗ್ತಿದ್ದೀನಿ, ನಾನು ನಿನಗಿಂತಲೂ ನಾವು ಸಾಧನೆ ಮಾಡ. ಹಾಗಂತಾನ ಅಲ್ಲ ಮಹಾಸ್ವಾಮಿ, ನಾನು ಅನ್ನೋ ಅಹಂಕಾರ ನನ್ನೊಳಗಿಂದ ಹೋದರೆ ನಾನು ಸ್ವರ್ಗಕ್ಕೆ ಹೋದ್ರೆ ಹೋಗ್ಬೋದು, ತಪ್ಪು ತಿಳಿಬಾರ್ದು ಅಂದ. ಅವಾಗೆಲ್ಲರೂ ತಲೆ ಕೆಳಗೆ ಹಾಕುವಂಥ ಸ್ಥಿತಿ ಬಂತು. ಇವತ್ತು ಸ್ಥಿತಿ, ನಾನು ಅನ್ನೋ ಅಹಂಕಾರ ಪ್ರತಿ ಕ್ಷಣ ಟಿ ವಿ ಒಳಗೆ ನೋಡಿದಾಗ ಎಷ್ಟೆಷ್ಟು ಮಂದಿ, ನಾನು ನಾ ಇರ್ಲದ ನಡೆಯಂಗಿಲ್ಲ, ನಾ ಬೇಕು ನಂದು ನೋಡ್ರಿ, ಎಲ್ಲೂ ಸಮಾಧಾನ ಇಲ್ಲ. ನಾನು ಅಂತ ಎಲ್ಲೆಲ್ಲಿ ಅಂತೀವಿ, ನನಗೂ ಸಮಾಧಾನ ಇಲ್ಲ, ಸಮಾಜಕ್ಕೂ ಸಮಾಧಾನ ಇಲ್ಲ. ಆದ್ದರಿಂದ ನಾನು ಅನ್ನೋ ಅಹಂಕಾರವನ್ನು ತೆಗೆದು ನಾವು ಅಂದಾಗ ನಾವಿವತ್ತು ಸಾಧನೆ ಮಾಡ್ಬೋದು. ಸರ್ವೇ ಜನ ಸುಖಿನೋ ಭವಂತು ಆಗ್ಬೋದು. ಇಲ್ಲದೆ ಹೋದರೆ ನಾನು 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 ವ್ಯಕ್ತಿ ಆದರೆ ತುಂಡಾಗ್ತೀವಿ. ಆದ್ದರಿಂದ ಬೇಂದೆಯವರು ಹೇಳಿದರು, ಮಾಡದಿರು ಬಾಳನ್ನು ಬೆಳೆಯಂತೆ, ಕೂಡಿರಲಿ ಬಾಳು ಇಡಿಗಾಳಿನಂತೆ. ನಾನು ಅನ್ಬೇಡ, ಬ್ಯಾಳಿ ಮಾಡಿಬಿಟ್ರಿ ಅದು ಬೆಳೆಯೋದಿಲ್ಲ, ಆ ಬ್ಯಾಳೆ ಆಗದಂಗೆ ಕೂಡಿತ್ತು ಅಂದರೆ ಅದು ಬೆಳೀತದೆ ಅನ್ನೋಂಥ ಭಾಗದಿಂದ ಭಾಳ ಸುಲಭವಾಗಿ ಬೇಂದೆಯವರು ಹೇಳಿದ್ದು. ಕನಕನ ಮುಂಡಿಗೆಗಳ ಬಗ್ಗೆನೂ ತುಂಬ ಹೇಳ್ಯಾರ. ಆ ದೃಷ್ಟಿಯೊಳಗೆ ಕನಕದಾಸರನ್ನ ಎಷ್ಟು ನೆನೆದ್ರು ಎಷ್ಟು ನೆನೆದ್ರು, ಬರೇ ನೆನೋದಲ್ಲ, ಜೀವನದೊಳಗೆ ಅಳವಡಿಸ್ಕೊಂಡಾಗ ಮಾತ್ರ ನಾವು ಸಾಧನೆ ಮಾಡ್ತೀವಿ, ಇಲ್ದವ್ರು ಮಾಡಲಿಕ್ಕೆ ಆಗೋದಿಲ್ಲ. ನಾವಿವತ್ತು ಭಾಳ ಮಾತು ಹೇಳ್ತೀವಿ,
ಅದು ಜೀವನದಾಗ ಅಳವಡಿಸ್ಕೊಳ್ಳೋಕ್ಕೆ ಕಠಿಣ ಆದಾಗ ಬಿಟ್ಟು ಬಿಡ್ತೀವಿ. ಅವ್ನು ಪ್ರಸಿದ್ಧ ಆದ ನಮ್ಮ ಪೈಕಿ ಅಂತ ಒಂದು ಪಟ್ಟ ಕಟ್ಟಿ ಅವಾಗೊಂದು ಗ್ವಾಡಿ ಕಟ್ಟಿ ಅವಾಗ ಸೆರೆಮನೆ ಮಾಡ್ದಂಗೆ ಒಳಗೆ ಇಟ್ಬಿಡ್ತೀವಿ. ಆಗಬಾರ್ದು. ಯಾಕಂದರೆ ಜ್ಞಾನ ಇವ್ರದ್ದು ಅವ್ರದ್ದು ಅವ್ರದ್ದು ಅಲ್ಲ. ಎಷ್ಟೋ ಪುಣ್ಯವಂತರು ಕನಕದಾಸರು ಪುರಂದರದಾಸರು ಅನೇಕ ದಾಸ ಸಾಹಿತ್ಯಗಳೆಲ್ಲ ಬಂದಾಗ ಅವರೆಲ್ಲರೂ ನಮ್ಮನ್ನು ಉತ್ತಮ ರೀತಿಯಿಂದ ಹೆಂಗಿರಬೇಕು ಅನ್ನೋ ಸುಲಭ ಭಾಷೆಯೊಳಗೆ ಕನ್ನಡ ಭಾಷೆಯೊಳಗೆ ಹೇಳಿಕೊಟ್ಟರು ನಾವು ಅದನ್ನು ಪಾಲಿಸಿದಾಗ ಕನಕ ಜಯಂತಿ ಸಾರ್ಥಕ ಆಗ್ತದೆ. ಆ ದೃಷ್ಟಿಯೊಳಗೆ ಕನಕ ಭಾಳ ದೊಡ್ಡ ಒಂದು ಕಾಣಿಕೆಯನ್ನು ನಮ್ಗೆ ಕೊಟ್ಟಾನ. ಆದ್ದರಿಂದ ಈ ಶುಭಾಶಯ ಜೊತೆ ಜೊತೆಯಲ್ಲಿ ಅವರು ಹೇಳಿದ ಮಾತುಗಳನ್ನು ನಮ್ಮ ಜೀವನದೊಳಗೆ ಎಷ್ಟು ಶಕ್ಯದೆಯೋ ಅಷ್ಟು ಮತ್ತೊಬ್ಬರನ್ನು ಪ್ರೀತಿಸೋದು, ನಾ ಬೇರೆ ನೀ ಬೇರೆ ಅನ್ನೋದಂಗೆ ನಾವೆಲ್ಲರೂ ಸುಖದಿಂದ ಇದ್ದರು ಸುಖದ ಸಿಗ್ತದೆ ಅನ್ನುವಂಥ ಭಾಗದಿಂದ ನಾವು ಬದುಕಿದ್ರೆ ಇದು ಸಾರ್ಥಕ ಆಗ್ತಂತ ಹೇಳೋದ್ರ ಜೊತೆ ಮತ್ತೊಮ್ಮೆ ಕನಕ ಜಯಂತಿಯ ಶುಭಾಶಯಗಳನ್ನು ತಮಗೆಲ್ಲ ಹೇಳ್ತೇನೆ. ನಮಸ್ಕಾರ.